ಶಾರದ ಕುರಿತು ಒಂದು ಗದ್ಯ ಪಾಠವನ್ನ ಮಾಡೋಣ. ಈ ಒಂದು ಪಾಠವನ್ನ ಬರೆದವರು ಡಾಕ್ಟರ್ ಎಂ ಕಲಬುರ್ಗಿ ಅವರು. ಡಾಕ್ಟರ್ ಎಂ ಕಲಬುರ್ಗಿ ಅಂದ್ರೆ ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ. ಅವರು 1938 ವಿಜಯಪುರ ಜಿಲ್ಲೆ ಸಿದ್ದಗಿ ತಾಲೂಕಿನ ಗುಬ್ಬೇವಾಡದಲ್ಲಿ ಜನಿಸಿದರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಅಧ್ಯಾಪಕರಾಗಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ನಾಡಿನ ಖ್ಯಾತ ಸಂಶೋಧಕರು ಮತ್ತು ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ. ಇಲ್ಲಿ ಎಂಎಂ ಕಲಬುರ್ಗಿ ಅಂದ್ರೇನು, ಇವರ ಪೂರ್ಣ ಹೆಸರನ್ನ ನಾವು ಡಾಕ್ಟರ್ ಮಲ್ಲಪ್ಪ ಮಣಿವಾಳಪ್ಪ ಕಲಬುರ್ಗಿ ಅಂತ ನಾವು ಕರಿತೀವಿ. ಇವರ ಕಾಲ ರಿಸರ್ಚರ್. ಅನುಸಂಧಾನ ಅಂತ ಕರೀತಾರೆ, ಪರಿಶೀಲನೆ ಮಾಡೋದು, ಇನ್ವೆಸ್ಟಿಗೇಷನ್ ಅಂತಲೂ ಕರಿಬಹುದು ಅದನ್ನ. ಓಕೆನಾ, ಇನ್
ಅಶಕ್ಯ ಅಂದ್ರೆ ಸಾಧ್ಯನೇ ಇಲ್ಲ, ಮಾಡೋದಿತ್ತದು ಸಾಧ್ಯನೇ ಇಲ್ಲ ಅಂತ ಅಂತದನ್ನ ನಾವು ಏನಂತ ಕರಿತೀವಿ, ಅಶಕ್ಯ ಅಂತ ಕರಿತೀವಿ. ಉಜ್ವಲ ಅಂದ್ರೆ ಪ್ರಕಾಶಮಾನವಾದ ಶ್ರೇಷ್ಠವಾದ ಸರಳವಾದಂತ ಪದ ಇದು. ಉಪಾಯ ಏನಂದ್ರೆ ಕಾಣಿಕೆ ಉಡುಗೊರೆ. ನೀವು ಯಾರಾದ್ರೂ ಮನೆಗೆ ಗೃಹಪ್ರವೇಶಕ್ಕೆ ಮದುವೆಗೆ ಎಲ್ಲ ಹೋದಾಗ ತಗೊಂಡು ಹೋಗ್ತೀರಲ್ಲ ಕಾಣಿಕೆಗಳನ್ನ, ಉಡುಗೆ ಅಥವಾ ಯಾರಾದ್ರೂ ಹುಟ್ಟಿದ ಹಬ್ಬ ಇದ್ರೆ ಅದು. ಇಲ್ಲಿ ಕಮ್ಮಟ ಅಂದ್ರೆ ಕನಕ ಸಾಲೆ ನಾಣ್ಯ ಮುದ್ರಿಸುವ ಕೇಂದ್ರ. ನೋಡಿ ಯಾರಾದ್ರೂ ದುಡ್ಡು ದುಡ್ಡು ಚಪ್ಪಿಸ್ತಾರಲ್ಲ ನೋಡಿರಿ ಯಾರಾದ್ರೂ, ಎಲ್ಲ ನೋಡಿರಿ ನೋಡಿರಿ, ಮೈಸೂರಿನಲ್ಲಿ ಇದೆ ನಾಣ್ಯಗಳನ್ನು ಮುದ್ರಿಸ್ತಕ್ಕಂಥ ಕನಕ ಸಾಲೆ. ಓಕೆನಾ, ಕನಕ ಸಾಲೆ ಅಂತ ಕರೀತಾರೆ. ಕಾರ್ಯತತ್ವರಂದ್ರೆ ಕೆಲಸದಲ್ಲಿ ಶ್ರದ್ಧೆಯನ್ನ ತೋರುವುದು. ಈಗ ನಿಮ್ಗೆ ನಾನು ಒಂದು ಕೆಲಸವನ್ನ ಕೊಟ್ಟಿದ್ದೆ, ಬಂದ ತಕ್ಷಣ ಕ್ಲಾಸ್ ವರ್ಕ್ ನಲ್ಲಿ ಕೃತಿಕಾರರ ಪರಿಚಯವನ್ನ ಸಂಕ್ಷಿಪ್ತವಾಗಿ ಬರೀರಿ ಅಂತ. ಎಲ್ಲರೂ ಚೆನ್ನಾಗಿ ಕರೆಕ್ಟ್ ಆಗಿ ಹೇಳಪ್ಪ ಮೇಡಮ್ ನಾನು ಬರಿಬೇಕು ಅಂತ ಅನ್ಕೊಂಡ್ರೆ ಅದು ಕಾರ್ಯತತ್ಪರತೆ, ಅದು ನಿಮ್ಮಲ್ಲಿ ಕಾರ್ಯತತ್ಪರತೆ ಗುಣ ಇದೆ ಅಂತ. ಬರಲಿಲ್ಲ ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಕಾರ್ಯತತ್ಪರತೆ ಗುಣ ಇಲ್ಲ ಅಂತ. ಅಂದ್ರೆ ನಾವು ವಹಿಸಿರ್ತಕ್ಕಂಥ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುವುದು. ಕೂರ್ಮ ಅಂದ್ರೆ ಆಮೆಗೆ ಕೂರ್ಮ ಅಂತ ಕರೀತಾರೆ. ಆಮೆ ನೋಡಿರಿ ಮಾಡಿದ್ದಾನೋ ಇಡೀ ಮೂರು ಲೋಕವನ್ನೇ ನಾನು ಆಳ್ತೀನಿ ಅಂತ ಹೊರಟಿದ್ದ. ಅವನು ಕೂಡ
ಬರಬಾರ್ದು ಅಂತ ಅಷ್ಟೆಲ್ಲ ತಲೆ ಓಡಿಸಿ ಏನ್ ಮಾಡಿದ್ದವನು ವರವನ್ನ ಕೇಳಿದ್ದ. ದೇವರು ಅವನಿಗಿಂತ ಮೇಲೆ, ಅವನಿಗಿಂತ ತಲೆ ಓಡಿಸಿ ಈ ಕಡೆ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ, ಈ ಕಡೆ ಮನೆ ಒಳಗಲ್ಲ ಮನೆ ಹೊರಗೂ ಅಲ್ಲ, ಯಾವುದೇ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು ಇಲ್ಲ, ಹಗಲು ಅಲ್ಲ ರಾತ್ರಿ ಅಲ್ಲ ಅಂತ ಸಮಯದ ನಡು ಬಾಗಲ್ಲಾಗ ಅವನ ಬಟ್ಟೆಯನ್ನ ಉಗುರ್ಲೆ ನೀಸಳ ನರಸಿಂಹ. ಕರೆಕ್ಟಾ ನರಸಿಂಹ ಸಿಗಲ್ಲ ಅಂದ್ರೇನು? ನಾವೇನ್ ಏನ್ ಹೇಳ್ಕೊಟ್ಟಿದೀವಿ ಈಗ ಅಹಂಕಾರದ ದರ್ಪ ತೋರ್ಸಕ್ಕೆ ಹೋಗ್ಬಾರ್ದು. ಅದು ಎಷ್ಟೇ ನಾವು ದರ್ಪ ತೋರಿಸಿದ್ರು ಕೊನೆ ಏನಾಗ್ತದ ಮಣ್ಣಾಗ್ಬಿಡ್ತದ, ಅದು ಶಾಶ್ವತ ಅಲ್ಲ. ಅಹಂಕಾರಕ್ಕೆ ತೋರಿಸ್ಬಾರ್ದು, ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ? ಅಂದ್ರೆ ಯಾರಲ್ಲಿ ತುಂಬಾ ಜ್ಞಾನ ಇರ್ತದೆ ಅವ್ರು ದರ್ಪ ತೋರ್ಸಲ್ಲ, ಬಹಳ ಸಂಯಮದಿಂದ ವಿನಯಶೀಲರಿಂದ ಇರ್ತಾರ ನಿಮಗ್ ಮಾಡಲ್ಲ ಅವ್ರು. ಏ ನನಗೆ ಬರ್ತದಲ್ಲ, ಯಾರಿಗೆ ಸ್ವಲ್ಪ ಸ್ವಲ್ಪ ಬರ್ತದೆ ನೋಡ್ರಿ, ಸ್ವಲ್ಪ ಸ್ವಲ್ಪ ಹುಷಾರಿರ್ತಾರಲ್ಲ ಅರ್ಧಂಬರ್ಧ ನಾಲೆಜ್ ಇರ್ತದಲ್ಲ, ಅವ್ರು ಏನ್ ಮಾಡ್ತಿರ್ತಾರ ಜಾಸ್ತಿ ದರ್ಪ ತೋರಿಸ್ತಿರ್ತಾರೆ. ಅಂದ್ರಲ್ಲ ಎಂಪ್ಟಿ ವೆಸಲ್ಸ್ ಮೇಕ್ ಸೋ ಮಚ್ ನಾಯ್ಸ್ ಅಂತ ಕೇಳಿದ್ರಿ, ಖಾಲಿ ಪಾತ್ರೆಗಳ ಶಬ್ದ ಜಾಸ್ತಿ ಮಾಡ್ತಾವ ಅಂತ, ಅರ್ಧಂಬರ್ಧ ಇದ್ದಿದ್ ಕೂಡ ತುಳುಕಾಡ್ತದ ಅಂತ. ಹೌದಲ್ಲ ಹಂಗದು ಸಹಿತ. ಆಮೇಲೆ ನಿರ್ವಿಕಾರ ಅಂದ್ರೆ ಆಕಾರ ಇಲ್ಲದ ವಿಕಾರ ಅಂತ, ವಿಕಾರವಿಲ್ಲದ ನಿರ್ವಿಕಾರ. ಪರಿವಾರ ಅಂದ್ರೆ ಬಳಗ, ನಮ್ದು ಮತ್ತೆ ಒಳಗದಲ್ಲ ನಮ್ಮ ಶಾಲೆಯ ಮಕ್ಕಳ ಬಳಗ, ವಿದ್ಯಾರ್ಥಿಗಳ ಒಂದು ಬಳಗ, ಶಿಕ್ಷಕರ ಬಳಗ, ನಿಮ್ ನೆಂಟರಿಷ್ಟರ ಬಳಗ, ಗೊತ್ತಲ್ಲ. ನೆಕ್ಸ್ಟ್ ಮನದಣಿ, ಮನದಣಿ ಅಂದ್ರೆ ತೃಪ್ತಿ. ಯಾವು ಹಾಳ ಓಡ್ಕೋತ ಬರ್ತೀವಿ ಬಿಸಿಲಂತ ಬಿಸಿಲಲ್ಲ, ಅವಾಗ ಏನ್ ಬೇಕು ಅನಿಸ್ತದ ನೆರಳು ಬೇಕು ಅನಿಸ್ತದೆ, ಫಸ್ಟ್ ನೆರಳಿನ ನಿಂತ್ಕೋಬೇಕು ಅನಿಸ್ತದಲ್ಲ, ಆಮೇಲೆ ಅನಿಸ್ತದೆ ಒಂದ್ ಸ್ವಲ್ಪ ಒಂದ್ ತಂಗಿ ನೀರ್ ಸಿಕ್ಕರೆ ಚಂದಿತ್ತಪ್ಪ ಕಣ್ಣನು ಅಂತ. ಹತ್ತಟನ್ನ ಸಣ್ಣ ನೀರ್ ಸಿಕ್ಕರಂತೆ ಬಳ 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 ನೀರ್ ಕುಡಿದು ಆನಂದವಾಗಿ ತೃಪ್ತಿಯಾಗಿ ಕುಡಿದು ಮನದಡಿ ಅಂದ್ರೆ ಮನ ತೃಪ್ತಿ ಆಗುವುದು ಅಂತ. ಹಾಳು ಹಸಿರಾಗಿದ್ದಲ್ಲ ಏನ್ ಬೇಕನಿಸ್ತದ ಊಟ ಬೇಕಾಗಿರ್ತದಲ್ಲ, ಊಟ ಸಿಕ್ತಂದ್ರೆ ಮನಸ್ಸು ತೃಪ್ತಿ ಆಗ್ತದ. ಲೀಲೆ ಅಂದ್ರೆ ಆಟ, ಕೃಷ್ಣನ ಲೀಲೆ ಅಂತ ಕರೀತಾರಲ್ಲ, ಅವನ ಬಾಲ್ಯದ ಲೀಲೆಗಳನ್ನ ನೋಡೋದಕ್ಕೆ ಎಷ್ಟು ಚಂದ ಇರ್ತದಲ್ಲ. ಮಹಾಭಾರತದ ಒಂದು ಸನ್ನಿವೇಶದಲ್ಲಿ ನಾವು ಕೃಷ್ಣನ ಲೀಲೆಗಳನ್ನ ಅವನ ಅದರಲ್ಲಿ ಹೆಚ್ಚಾಗಿ ಬಾಲಕಾಂಡದಲ್ಲಿ ನಾವು ಎಷ್ಟು ಖುಷಿ ಆಗ್ತದೆ ಅದನ್ನ ನೋಡ್ಬೇಕು ನಾವು. ಲೀಲೆ ಅಂದ್ರೆ ಆಟ ಅಂತ, ನೀವು ಕೂಡ ಆಟ ಆಡ್ತಿರ್ತೀರಲ್ಲ, ನಿಮ್ಮ ಲೀಲೆಗಳನ್ನು ಕೂಡ ನೀವು ಅವಾಗವಾಗ ತೋರಿಸ್ತಿರ್ತೀರಲ್ಲ, ಹಾ ಅದು ಲೀಲೆ. ಆಮೇಲೆ ಸಂಘರ್ಷಣೆ ಅಂದ್ರೆ ಹೋರಾಟ ತಿಕ್ಕಾಟ. ನೀವ್ ಯಾರಾದ್ರೂ ಮಾಡಿ ಹೋರಾಟ ಮಾಡಿರಿ, ಸಂಘರ್ಷ ಮಾಡಿರಿ, ಏನ್ ಗೊತ್ತಾ ಹೋರಾಟ ಸಂಘರ್ಷ ಅಂದ್ರೆ ಜಗಳಕ್ಕೂ ಹೋರಾಟಕ್ಕೂ ಏನ್ ವ್ಯತ್ಯಾಸ ಹೇಳಿ? ಜಗಳಕ್ಕೂ ಮತ್ತೆ ಹೋರಾಟಕ್ಕೂ ಏನ್ ವ್ಯತ್ಯಾಸ? ಹೋರಾಟಕ್ಕೂ ಏನ್ ವ್ಯತ್ಯಾಸ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿರ್ತದ ಹಾಗಾಗಿ ಭೂಮಿಯ
ಒಂದು ಕಲ್ಲನ್ನ ಕೆತ್ತನೆ ಮಾಡ್ತಾರಲ್ಲ ಅವರೇ ಶಿಲ್ಪಿ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಶಿಲ್ಪಿ ಅಂತ ನಾವು ಉರುವಾರಿ ಅಂತಂದ್ರೆ ಯಾವ್ದಾದ್ರು ಒಂದು ಒಂದು ಉತ್ತಮವಾದಂತ ಕೆಲಸ ಮಾಡಿರ್ತಕ್ಕಂಥದ್ದನ್ನ ತನ್ನ ಹೆಗಲ ಮೇಲೆ ಜವಾಬ್ದಾರಿ ತಗೊಂಡ್ ಮಾಡ್ತಾರಲ್ಲ ಅವರಿಗೂ ಕೂಡ ಶಿಲ್ಪಿ ಅಂತಾನೆ ಕರೀತಾರೆ. ಈಗ ನಿಮ್ಗೆ ಉತ್ತಮವಾದ ಒಂದು ಭವಿಷ್ಯವನ್ನ ನಿರ್ಮಿಸಿದ್ರೆ ಅಂದ್ರೆ ನಾವು ನಿಮ್ಮ ಶಿಲ್ಪಿಗಳಾಗಿರ್ತೀವಿ. ನಿಮ್ಗೊಂದು ಒಳ್ಳೆಯ ರೀತಿಯಾದಂತಹ ವ್ಯಕ್ತಿತ್ವವನ್ನ ಕೊಟ್ವಿ ಅಂದ್ರೆ ನಿಮ್ ತಂದೆ ತಾಯಿಗಳು ಕೂಡ ನಿಮ್ಮ ಶಿಲ್ಪಿಗಳಾಗ್ತಾರೆ. ನಿಮ್ಮ ಜೀವನವನ್ನ ಉಜ್ವಲ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಶಿಲ್ಪಿಗಳಾಗ್ತಾರೆ. ಕರೆಕ್ಟಾ? ಯಾವುದೋ ಒಂದು ಕಲ್ಲು ಬಿದ್ದಿರ್ತದಲ್ಲ, ಆದ್ರೆ ಆ ಕಲ್ಲನ್ನ ತೆಗೆದುಕೊಂಡು ಚಂದ ಮೂರ್ತಿ ಮಾಡಿದ್ರ ಅವನು ಶಿಲ್ಪಿ. ತೋರಿಸಿದ ಸರ್ ತಮ್ಮ ದೋಹದಲ್ಲಿ ಹೇಳಾರಲ್ಲ ಅಂದ್ರೆ ನಿದ್ದೆ
ಅಶಕ್ಯ ಅಂದ್ರೆ ಅದಕ್ಕೊಂದು ವಾಕ್ಯ ಮಾಡ್ಕೊಂಡು ಬರ್ಬೇಕು ಮತ್ತೆ ಹೋಗ್ಬೇಕಿದೆ.